ಸೂರ್ಯಗ್ರಹಣ ಹಾಗೂ ಕಠಿಣ ಭೀಮನ ಅಮಾವಾಸ್ಯೆ ಎರಡೂ ಕೂಡ ಒಂದೇ ದಿನ ಬಂದಿರುವುದರಿಂದ ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಕೆಲಸಗಳನ್ನು ಮಾಡಲೇಬಾರದು. ಹಾಗೂ ಏನು ಮಾಡಬೇಕು, ಯಾವ ರಾಶಿಯವರಿಗೆ ಏನು ಫಲ, ಏನನ್ನು ಮಾಡಬಾರದು, ಏನು ಮಾಡಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಶತಮಾನದ ರಕ್ತ ಚಂದ್ರಗ್ರಹಣ ಕಳೆದು ಇನ್ನು ಒಂದು ತಿಂಗಳು ಕೂಡ ಕಳೆದಿಲ್ಲ. ಅದಾಗಲೇ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಬಂದೇ ಬಿಟ್ಟಿದೆ. ಗ್ರಹಣವು ಸರಿಯಾಗಿ ಮಧ್ಯಾಹ್ನ 1:32ಕ್ಕೆ ಶುರುವಾದರೆ ಸಂಜೆ 5 ಗಂಟೆಯವರೆಗೂ ಕೂಡ ಇರಲಿದೆ. ವರ್ಷದ ಕೊನೆಯ ಸೂರ್ಯಗ್ರಹಣ ಇದಾಗಿರುವುದರಿಂದ ಅತ್ಯಂತ ಕಠಿಣವಾಗಿರುತ್ತದೆ. ಈ ಗ್ರಹಣದಿಂದ ವೃಷಭ, ಕುಂಭ, ತುಲಾ ಹಾಗೂ ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗುತ್ತದೆ. ಇನ್ನು ಮೀನ, ಮಿಥುನ, ಮಕರ ಹಾಗೂ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಲಾಭವಿಲ್ಲ. ಆದರೆ ಯಾವುದೇ ಕೆಡುಕನ್ನು ಕೂಡ ಈ ಗ್ರಹಣ ಉಂಟು ಮಾಡುವುದಿಲ್ಲ. ಆದರೆ ಮೇಷ, ಸಿಂಹ, ಕಟಕ ಹಾಗೂ ಧನಸ್ಸು ರಾಶಿಯವರು ಕಷ್ಟವನ್ನು ಅನುಭವಿಸುತ್ತಾರೆ. ಈಗ ಮುಖ್ಯವಾದ ಅಂಶವನ್ನು ಹೇಳ್ತೀವಿ ಕೇಳಿ. ಭೀಮನ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಒಟ್ಟಿಗೆ ಬಂದಿರುವುದರಿಂದ 1 ಗಂಟೆ ಮುಂಚಿತವಾಗಿ ಊಟ ಅಥವಾ ಪ್ರಸಾದವನ್ನು ಸ್ವೀಕರಿಸಬೇಕು. ಗ್ರಹಣಕ್ಕೂ ಮುಂಚೆ 1 ಗಂಟೆ ಮುಂಚಿತವಾಗಿ ಊಟ ಮಾಡಬೇಕು. ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆಹಾರ ಸೇವಿಸಬಾರದು. ಅಷ್ಟಿದ್ದರೂ ಕೂಡ ಮಕ್ಕಳು, ವೃದ್ಧರು, ಆರೋಗ್ಯದಿಂದ ವಂಚಿತರಾಗಿ ಅನಾರೋಗ್ಯ ಪೀಡಿತರು, ಅದೇ ರೀತಿ ಅಶಕ್ತರು ಯಾವುದೇ ಕಾರಣಕ್ಕೂ ಅತ್ಯಂತ ಅವಶ್ಯಕ ಎನಿಸಿದಾಗ ಮಾತ್ರ ಗಣೇಶನನ್ನು ಪೂಜೆ ಮಾಡಿ ಅತ್ಯಂತ ಕಷ್ಟಕರ ಪರಿಸ್ಥಿತಿಯಲ್ಲಿದ್ದವರು ಮಾತ್ರ ಮನೆಯ ಒಳಗೆಯೇ ಆಹಾರವನ್ನು ಸೇವಿಸಬಹುದು. ದುರ್ಬಲರಿಗೆ ಹಾಗೂ ಅಶಕ್ತರಿಗೆ ದೇವರು ಅವಕಾಶವನ್ನು ಕಲ್ಪಿಸಿರುತ್ತಾನೆ. ಎಳೆಯ ಮಕ್ಕಳು, ಗರ್ಭಿಣಿಯರು ಹಾಗೂ ವೃದ್ಧರು ಯಾವುದೇ ಕಾರಣಕ್ಕೂ ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಲೇಬಾರದು. ಗ್ರಹಣವು ಮುಗಿದ ನಂತರ ಮನೆಯಲ್ಲಿರುವ ಗಣೇಶನನ್ನು ಪೂಜೆ ಮಾಡಿ ನೀರಿನಲ್ಲಿ ದರ್ಬೆ ಅಥವಾ ಗರಿಕೆ ಹುಲ್ಲನ್ನು ಹಾಕಬೇಕು. ಮರುದಿನ ಪ್ರತಿಯೊಬ್ಬರೂ ಕೂಡ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಉಟ್ಟು ದೇವರಿಗೆ ಪೂಜೆಯನ್ನು ಮಾಡಬೇಕು. ಅದರಲ್ಲಿಯೂ ಮನೆದೇವರನ್ನು ನೆನೆದು ಪೂಜೆಯನ್ನು ಮಾಡಬೇಕು. ಈ ಸಮಯದಲ್ಲಿ ಗ್ರಹಣದಿಂದ ಯಾವುದೇ ಅಶುಭ ಆಗದಿರಲಿ ಎಂದು ದೇವರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ಳಬೇಕು. ವೀಕ್ಷಕರೇ, ನಿಮಗೆ ಒಳ್ಳೆಯದಾಗಿ ಗ್ರಹಣದ ದಿನ ನೀವು ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡುವುದಾದರೆ ಹೌದು ಎಂದು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ್ನು ಈಗಲೇ ಸಾಧ್ಯವಾದಷ್ಟು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲ್.